ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಿತ್ರಾ ಸೊ ಇವತ್ತು ನಾನು ಫಾದರ್ಸ್ ಡೇಗೆ ಒಂದು ಡಿ ಐ ವೈ ಗಿಫ್ಟ್ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಫ್ಲವರ್ಸು ಮತ್ತು ಕಾರ್ಡ್ಬೋರ್ಡ್ ಯೂಸ್ ಮಾಡಿ ಒಂದು ಡಿ ಐ ವೈ ಗಿಫ್ಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರಿಪ್ಷನ್ ಬಟನ್ ಪಕ್ಕದಲ್ಲೇ ಬೆಲ್ ಐಕಾನ್ ಬಟನ್ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಡಿ ಐ ವೈ ಗಿಫ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಡಿ ಐ ವೈ ಗಿಫ್ಟ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಫಸ್ಟು ಪೋಲನ್ಸ್ ತೊಗೊಂಡಿದ್ದೀನಿ ಪರ್ಲ್ ಗ್ಲೂ ಫಿಕ್ಸ್ ಮಾಡೋದಕ್ಕೆ ನಿಮ್ಮ ಹತ್ರ ಹಾಟ್ ಇದೆ ಅಂತಂದರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಇದನ್ನು ಯೂಸ್ ಮಾಡ್ಬೋದು ಮತ್ತು ಫ್ಲವರ್ಸು ಇದು ಫ್ಲವರ್ಸು ಈ ಥರ ಬಂಚಲ್ಲಿ ಬರುತ್ತೆ ಆ ಬಂಚನ ನಾನು ಎಲ್ಲ ಒಂದೊಂದೇ ಸ್ಟೆ ಇದು ಸ್ಟೆಮ್ನ ಇದು ಮಾಡಿಬಿಟ್ಟು ತೆಗ್ದಿದ್ದೀನಿ ಸೊ ಈ ರೀತಿ ಬರುತ್ತೆ ಇದು ಬಂಚಲ್ಲಿ ಬಂಚಲ್ಲಿ ಈ ಥರ ಬರುತ್ತೆ ಅದನ್ನೆಲ್ಲ ನಾನು ರಿಮೂವ್ ಮಾಡಿಕೊಂಡು ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಕಾರ್ಡ್ ಬೋರ್ಡು ಕಾರ್ಡ್ ಬೋರ್ಡನ್ನ ಹಾಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಅಂದರೆ ಕೆ ಜಿ ಕಾರ್ಡ್ಬೋರ್ಡಲ್ಲಿ ಯೂಸ್ ಮಾಡಿ ಕಟ್ ಮಾಡಿ ಮಾಡ್ಬೋದು ಆದರೆ ಥಿಕ್ನೆಸ್ಸು ಅಷ್ಟು ಬರಲ್ಲ ಗ್ರಿಪ್ ಇರಲ್ಲ ಹೇಳಿ ನಾನು ಕಾರ್ಡ್ಬೋರ್ಡಲ್ಲಿ ಮಾಡ್ತಾಯಿದ್ದೀನಿ ನೀವು ಕಾರ್ಡ್ಬೋರ್ಡ್ ಇದು ಕೆ ಜಿ ಕಾರ್ಡ್ಬೋರ್ಡ್ ತೊಗೊಂಡ್ರೆ ಅದು ಟೂ ಲೇಯರ್ ಹಾಕಿ ಪೇಸ್ಟ್ ಮಾಡಿ ಥಿಕ್ನೆಸ್ ಬರೋ ಥರ ಮಾಡಿ ಮಾಡಬೇಕು ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಈಗ ನಾನು ಒಂದೊಂದೇ ಫ್ಲವರ್ನ ಪೇಸ್ಟ್ ಮಾಡ್ಕೋತೀನಿ ಸೊ ಎಲ್ಲೂ ಗ್ಯಾಪ್ ಇರಬಾರ್ದು ಆ ಥರ ನೋಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ನೀಟಾಗಿ ಒಂದೇ ಲೆವೆಲಲ್ಲಿ ಬರೋ ಥರ ಪೇಸ್ಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ನೀವು ಯಾವ ಥರ ಬೇಕಾದರೂ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು ನೋಡಿ ಈ ರೀತಿ ಒಂದೊಂದೇ ಫಿಕ್ಸ್ ಮಾಡ್ಕೊಂಡು ಬರಬೇಕು ಗ್ಯಾಪ್ ಬರಬಾರ್ದು ಗ್ಯಾಪ್ ಬಂದರೆ ಚೆನ್ನಾಗಿ ಕಾಣಿಸಲ್ಲ ಇಲ್ಲ ನನಗೆ ಗ್ಯಾಪ್ ನಾನು ಕೊಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿದರೆ ನೀವು ಈ ಕಾರ್ಡ್ ಬೋರ್ಡ್ಗೆ ವೈಟ್ ಶೀಟು ಅಥವಾ ಯಾವುದಾದ್ರೂ ಡಿಸೈನರ್ ಆಗಿರೋ ಶೀಟನ್ನ ಪೇಸ್ಟ್ ಮಾಡಬೇಕಾಗತ್ತೆ ಒಂದೆರಡು ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಬೇಕು ಇಲ್ಲಾಂದರೆ ಫಿಕ್ಸ್ ಆಗೋಲ್ಲ ಅದು ಸೊ ಇದಾದಮೇಲೆ ನೆಕ್ಸ್ಟ್ಗೆ ಗಮ್ ಹಾಕ್ಕೊಳ್ಳೋಣ ಒಂದೇ ಸಲ ಗ್ಲೂ ಹಾಕ್ಕೊಂಬಿಟ್ರೆ ಡ್ರೈ ಆಗೋಗುತ್ತೆ ಬೇಗ ಬೇಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಗ್ಲೂ ಹಾಕ್ಕೊಂಡು ಫಿಕ್ಸ್ ಮಾಡ್ತಾ ಬನ್ನಿ ಸೊ ಎಲ್ಲಿ ಎಲ್ಲಿನೂ ಗ್ಯಾಪ್ ಕೊಡಬಾರ್ದು ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಆದಷ್ಟು ಹತ್ತಿರ ಹತ್ತಿರನೇ ಫಿಕ್ಸ್ ಮಾಡಬೇಕು ಈ ರೀತಿ ನೋಡಿ ಫಿಕ್ ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಈ ಪೋಲನ್ಸ್ನ ಫಿಕ್ಸ್ ಮಾಡಿದ್ದೀನಿ ಪೋಲನ್ಸ್ ಮತ್ತು ಕುಂದನ್ಸ್ ಸಾರಿ ಪರ್ಲ್ ಕುನ್ ಎಲ್ಲ ಫಿಕ್ಸ್ ಮಾಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಇದಾದ ಮೇಲೆ ಒಂದು ರೌಂಡ್ ಕೆ ಜಿ ಕಾರ್ಡ್ಬೋರ್ಡು ಅಥವಾ ಒಂದು ಕಾರ್ಡ್ಬೋರ್ಡ್ ಪೀಸ್ ತೊಗೊಂಡು ಈ ರೀತಿ ಪಾಪ ಐ ಲವ್ ಯು ಪಾಪ ಅಂತ ಬರ್ಕೊಳ್ಬೇಕು ಅಥವಾ ನಿಮ್ಗೆ ಯಾವ ಥರ ಮೆಸೇಜಸ್ ಬೇಕೋ ಆ ಥರ ನೀವು ಬರ್ಕೋದು ನಾನು ಸಿಂಪಲ್ಲಾಗಿ ಇಷ್ಟೇ ಸಾಕು ಅಂತ ನೀವು ಇದನ್ನು ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬೋದು ಐದಾರು ಇಲ್ಲಾದರೂ ಫಿಕ್ಸ್ ಮಾಡ್ಬೋದು ಇಲ್ಲ ಸೆಂಟರ್ಗಾದರೂ ಫಿಕ್ಸ್ ಮಾಡ್ಬೋದು ಇಲ್ಲಿ ಇಲ್ಲಿ ಫಿಕ್ಸ್ ಮಾಡಿ ಏನಾದರೂ ನಿಮ್ಮ ಫಾದರ್ಗೆ ಪ್ರೆಸೆಂಟ್ ಮಾಡ್ಬೋದು ಸೊ ಇವತ್ತಿನ ಈ ಡಿವೈ ಡಿ ವೈ ವೈ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್